ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ಪ್ರಯಾಣಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಯಾವುದೇ ರೀತಿಯ ಅನುಮತಿ ಕೋರಲಿಲ್ಲ ಹಾಗೂ ಅನುಮತಿ ನೀಡಲಾಗಿಲ್ಲ ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿರುವವರು ಜರ್ಮನಿಗೆ ಪ್ರಯಾಣಿಸುವ ಅವಕಾಶವಿದೆ ಅದರ ಮೂಲಕ ಅವರು ಪ್ರಯಾಣಿಸಿದ್ದಾರೆ ಸಚಿವಾಲಯ ಯಾವುದೇ ವೀಸಾ ಟಿಪ್ಪಣಿಯನ್ನು ನೀಡಿಲ್ಲ ಎಂದರು ಖಾಲಿಸ್ತಾನಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯ ಕುರಿತು ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ಟೀಕೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು ಕೆನಡಾದಲ್ಲಿ ಪ್ರತ್ಯೇಕತಾವಾದ ಉಗ್ರವಾದ ಮತ್ತು ಹಿಂಸಾಚಾರಕ್ಕೆ ರಾಜಕೀಯ ಜಾಗವನ್ನು ನೀಡಲಾಗಿದೆ ಇದು ಭಾರತ ಕೆನಡಾ ಸಂಬಂಧಗಳ ಮೇಲೆ ಪರಿಣಾಮ ಬೀರುವುದಲ್ಲದೆ ಕೆನಡಾದಲ್ಲಿ ಹಿಂಸಾಚಾರ ಮತ್ತು ಅಪರಾಧದ ವಾತಾವರಣದಿಂದ ಅಲ್ಲಿಯ ನಾಗರಿಕರಿಗೆ ಹಾನಿ ಮಾಡುತ್ತದೆ ಎಂದಿದ್ದಾರೆ

The USCIRF is known as a biased organization with a political agenda. They continue to publish their propaganda on India masquerading as part of an annual report. We really have no expectation that USCIRF will even seek to understand India's diverse, pluralistic and democratic ethos. Their efforts to interfere in the largest electoral exercise of the world will never succeed. मैं इसको हिंदी में भी आप लोग के लिए रूपांतरित कर देता हूं। अंतर्राष्ट्रीय धार्मिक स्वतंत्रता पर अमेरिकी आयोग यानी कि यू एस को राजनीतिक एजेंडे वाले पक्षपाती संगठन के रूप में जाना जाता है